ಮ್ಯಾನ್ ನೋಡಿದ್ರಲ್ಲ ನೀವು ಎಸ್ಟರ್ಡೆ ಆ್ಯಂಡ್ ಟುಡೇ ನಮ್ಮ ಮಾಜಿ ಸಿ ಎಮ್ಮು ಆ್ಯಂಡ್ ಟೋಟಲಿ ಫ್ಲವರ್ ಪಾರ್ಟಿನಲ್ಲಿ ಏನೆಲ್ಲ ಟ್ರಿಕ್ಕು ಗಿಮಿಕ್ಕು ನಡೆದೋಯ್ತು ಅಂತ ಬೀದಿ ನಾಟಕ ನಡೆದೋಯ್ತು ಮ್ಯಾನ್. ಜಸ್ಟ್ ಎಸ್ಟರ್ಡೆ ನಮ್ಮ ಮಾಜಿ ಸಿ ಎಮ್ಮು ನಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡ್ರು, ಅದನ್ನೆಲ್ಲ ನೀವು ನೋಡಿದ್ರೆ ಕರೆದು ಹೋಗ್ಬಿಡ್ತಿದ್ರೆ. ಅದು ಹೆಂಗಿತ್ತು ಗೊತ್ತನೋ, ಸಖತ್ತಾಗಿತ್ತು. ರಣಧೀರ ಕಂಡಂಗ್ ಕಾಣೋರು ನಮ್ಮ ಎಡ್ಡಿಜಿ ನೋಡ್ರಲ್ಲಿ. ಬಾರೋ ಬಾರೋ ರಣಧೀರ, ಬಾರೋ ಪ್ರೀತಿಯ ಸರದಾರ, ಬಾ ಎಂದರೆ ಬಂದಿಳಿಯುವ ಶೂರ, ನೀ ಬಂದರೆ ದಿಗ್ವಿಜಯದ ಹಾರ. ಓಕೆ ಸ್ಟಾಪ್ ಸ್ಟಾಪ್, ಇವಾಗ ಅವ್ರ ಬರ್ತ್ಡೇ ದಿನ ಯಾರ್ಯಾರು ಏನೇನು ವಿಶ್ ಮಾಡಿದ್ರು ಅಂತ ನೋಡಿ. ಸಿಎಂ ಸಾಹೇಬ್ರೆ, ಇವತ್ತಿನ ದಿನ ತಾವೇನು ಹೇಳ್ತೀರಾ? ಸನ್ಮಾನ್ಯ ಯಡಿಯೂರಪ್ಪನವರಿಗೆ, ದೇವರು ಆಯುಧ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತು ಹೆಚ್ಚಿನ ಸ್ಥಾನಮಾನ ಎಲ್ಲವನ್ನ ದೇವರು ಕರುಣಿಸಲಿ. ಓಕೆ ಸಾಹೇಬ್ರೆ, ಅವರಿಗೆ ನೀವ್ ಹೇಳ್ದಂಗ ಆರೋಗ್ಯ ಆಯುಷ್ಯ ಏನೋ ಸಿಕ್ಕುತ್ತೆ, ಆದ್ರೆ ಸ್ಥಾನಮಾನ ಗೋವಿಂದ. ಓಕೆ ಈಶೋ ಅಂಕಲ್, ನಿಮ್ ದೋಸ್ತ್ ಎಡ್ಡಿ ಬಗ್ಗೆ ತಾವೇನು ಪ್ರಾರ್ಥನೆ ಮಾಡಿದ್ರಿ? ಅವರು ಇನ್ನೂ ನೂರು ಕಾಲ ಬದುಕಲಿ, ಸಮಾಜ ಸೇವೆ ಮಾಡಂತ ಒಂದು ಅವಕಾಶ ಭಗವಂತ ಇನ್ನೂ ಅವ್ರು ಮಾಡ್ಕೊಡ್ಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ. ಓ ಹಂಗ ಆಯ್ತಪ್ಪ, ಒಳ್ಳೇದಾಗ್ಲಿ. ಮತ್ತೆ ಈ ಡೆಡ್ ಲೈನ್ ಬಲ ಪ್ರದರ್ಶನ ಬಗ್ಗೆ ವಾಟ್ ಯು ಸೇ? ಬಲನು ಪ್ರದರ್ಶನ ಇಲ್ಲ, ಯಡಿಯೂರಪ್ಪನವ್ರ ಮುಂದೆ ಯಾಕೆ ಪ್ರದರ್ಶನ ಯಾರು ಮಾಡ್ತಾರೆ? ಆ ಪ್ರಶ್ನೆನೇ ಇಲ್ಲ. ನಿಮ್ ಪೇಪರ್ ಟಿವಿ ನೋಡಿ ಖುಷಿ ಬಲ ಪ್ರದರ್ಶನ ಅಂತ ಹಾಕೊಂಡೋದಕ್ಕೆ, ನಿಮ್ ಖುಷಿ ನಾನೇ ಗಡ್ಡ ಬರ್ಲಿ? ಓ ಹಂಗ ಸಿಟ್ ಆಗ್ಬೇಡ್ರಿ, ನಾ ಸುಮ್ನೆ ಕೇಳಿದೆ, ಹೋಗ್ಬಿಡ್ರಿಪ್ಪ. ಅಂದಾಗೆ ಶೋಭಾ ಮೇಡಮ್, ನೀವು ಎಡ್ಡಿಜಿಗೆ ಏನ್ ಹೇಳಿಕ್ ಬಯಸ್ತೀರಾ? ಓಕೆ ಓಕೆ ಮೇಡಮ್, ರಾಜುಗೌಡರು ನೀವೇನು ಹೇಳ್ತೀರಪ್ಪ ನಿಮ್ಮ ಸಾಹೇಬರಿಗೆ? ಸಾಹೇಬ್, ನೀವು ಒಂದು ಮಾತಾಡಲು ಇಷ್ಟಪಡ್ತೇನೆ ಸರ್. ಹುಲಿ ಯಾವಾಗಲೂ ಹುಲಿ ಇರ್ತದೆ ಸರ್. ಹುಲಿ ಯಾವಾಗಲೂ ಹುಲಿ ಇರ್ತದೆ ಸರ್. ಹುಲಿ ಯಾವಾಗಲೂ ಹುಲಿ ಇರ್ತದೆ. ಓ ಹಂಗ ಅವ್ರು ಹುಲಿ ಇದ್ದಂಗ, ಆಯ್ತು ಬಿಡ್ರಪ್ಪ. ಇವಾಗ ಕೇಳಿದ್ರಲ್ವಾ, ಇದೇ ಸಂದರ್ಭದಲ್ಲಿ ನಾನು ಎಡ್ಡಿಜಿಗೆ ಹೋಗಿ ಮತ್ತೇನ್ರಿ ನಿಮ್ ಬರ್ಡೇ ದಿನ ನನಗೆ ಸಿ ಎಂ ಆಗೋ ಆಸೆ ಇಲ್ಲ ಅಂತ ಹೇಳಿದ್ರಿ ಅಂತ ಕೇಳಿದಾಗ ಅವರು ನನ್ನನ್ನು ಹತ್ರ ಕರೆದು ಒಂದು ಹಾಡು ಹೇಳಿದ್ರು ಕಿವಿಯೊಳಗ. ಅದ್ಯಾವ ಹಾಡಂತ ಜಸ್ಟ್ ನೀವೊಂದ್ಸರಿ ಕೇಳ್ರಿ, ಎಂಜಾಯ್ ಮಾಡ್ರಿ. ಮತ್ತೆ ಸಿ ಎಂ ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಮತ್ತೆ ಸಿ ಎಂ ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಹೈಕಮಾಂಡ್ಗೆ ಫೋನು ಮಾಡಿ ಮ್ಯಾಟರ್ ಹೇಳಿದ್ದೆ, ಅವರು ಕಂಡ್ರೋ ಅವರು ಕಂಡ್ರೋ ತಡ್ಕೊಳ್ಳಾರ್ದೆ ಓಡ್ ಬಂದೆ. ಮತ್ತೆ ಸಿ ಎಂ ಆಗೋ ಕನಸು ಕಂಡಿದ್ದೆ, ಅದಕ್ಕೆ ಬೇಕಾಗಿರೋ ಸರ್ಕಸ್ ಮಾಡಿದ್ದೆ. ಕರ್ನಾಟಕದೊಳಗ ಬಿಜೆಪಿಗೆ ಸಂಕಟ ಐತಿ, ಸಂಕಟ ಐತಿ, ಹಿಂಗ ಬಿಟ್ರ ಮೂರಾವಟ್ಟಿ ಆಗೋಂಗೈತಿ. ನಾಡಿನೊಳಗೆ ಅರ್ಧ ಕಮಲ ಕಾಣತೈತಿ, ಕಾಣತೈತಿ. ಸಿ ಎಂ ಕುರ್ಚಿ ಬಿಟ್ಟು ಹೋಗಿ ಆಸೆ ಕಮ್ಮಿ ಆಗೋ ಬರ್ದು, ಕುರ್ಚಿ ಆಸೆ ಬೇಡ ಅಂತ ಹೈಕಮಾಂಡ್ ಹೇಳ್ಯಾರಪ್ಪ. ಕುರ್ಚಿ ಕಂಡ ಮ್ಯಾಲೆ ನನಗ ಸುಮ್ಮನೆ ಇರಕ್ಕಾಗಲ್ಲಪ್ಪ ಮುಂದ. ಓಕೆ ಸ್ಟಾಪ್ ಸ್ಟಾಪ್ ಸ್ಟಾಪ್, ಮುಂದೇನಾಗುತ್ತಂತ ನೋಡೋಣ. ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೀವಿ, ಬೈ ಬೈ. ಓಕೆ ಮ್ಯಾನ್, ನಿಮ್ಮನ್ನ ಖುಷಿಯಾಗಿಡೋದು ನನ್ನ ಡ್ಯೂಟಿ, ಎವ್ರಿ ಡೇ ಡ್ಯೂಟಿ, 24/7 ನನಗೆ ಅದೇ ಕೆಲಸ. ಹಂಗಂತಾನೆ ಮ್ಯಾನ್, ಈ ನಿತ್ಯಾನಂದ ಕಾರ್ಯಕ್ರಮದಲ್ಲಿ ಮಂಡೇ ಟು ಫ್ರೈಡೇ ನಿಮ್ಮ ಮುಂದೆ ಬಂದು ನಿಮ್ಮನ್ನೆಲ್ಲ ಖುಷಿ ಪಡಿಸ್ತೀನಿ, ಚಕ್ಕಳ್ಗಳು ಇಟ್ಟು ಖುಷಿ ಪಡಿಸ್ತೀನಿ ಮ್ಯಾನ್. ಹಾಗೆ ಫೈನ್, ಎಂದಿನಂತೆ ಚೆನ್ನಾಗಿ ಊಟ ಮಾಡಿ, ಕಣ್ಮುಚ್ಚಿ ನಿದ್ದೆ ಮಾಡಿ, ಒಳ್ಳೊಳ್ಳೆ ಸಿಹಿ ಕನಸುಗಳೆಲ್ಲ ಬೀಳ್ತಾ ಇರಲಿ ನಿಮಗೆ. ಓಕೆ ಮ್ಯಾನ್, ಓಕೆ.